ಏನು ಯತ್ನಾಜಿ ಒಡ್ಕೋ ರಾಜ್ಯಸಭಾ ಬನ ಹಂಗೆ ಕೇಂದ್ರ ಮಂತ್ರಿ ಬನ ಹಂಗೆ ಏನಾಯ್ತು ಆಪ್ತ ಗರ್ಮೆ ಕಿಸಿಗೂ ಬೋಲೋ ಅನ್ಕೋ ಟಿಕೆಟ್ ಇದ್ದಂಗೆ ಅಂದಾಗೂ ಸಹ ಜಗದೀಶ್ ಶೆಟ್ಟರು ಬಹುಶಃ ಅವ್ರ ಜೀವನದಲ್ಲಿ ಅದೊಂದು ಭಾಳ ದೊಡ್ಡ ಬ್ಲಂಡರ್ ಮಾಡೋದು ಎಂದೂ ಇಷ್ಟು ಹಿಂಗೆ ಎಂದೂ ಎದ್ರಗೂ ಸಿಗುಗಿರಕ್ಕೆ ಎಲ್ಲದು ಅದು ಹೆಂಗೆ ಇಷ್ಟ ಕೆಟ್ಟ ನಿರ್ಣಯ ಮಾಡಿದ್ರು ಗೊತ್ತಿಲ್ಲ ಯಾರು ಸಲಹೆ ಕೊಟ್ಟರು ಗೊತ್ತಿಲ್ಲ ಅದಕ್ಕೆ ಕಾರಣ ನಿಮ್ಮ ನಾಯಕರು ಅಂತ ಅವ್ರು ಹೇಳ್ತಾರೆ ಟಿಕೆಟ್ ನಿರಾಕರಿಸಿರೋದಕ್ಕೆ ಕಾರಣವನ್ನು ಕೊಡ್ತಾ ಇಲ್ಲ ಅನ್ನುವಂತ ಒಂದೇ ಒಂದು ಮೂಲೆ ಪಕ್ಷದವರು ಇನ್ನೂವರೆಗೂ ಅದನ್ನ ಹೇಳ್ತಾ ಇಲ್ಲ ನನ್ನ ಮೂಲೆ ಕೆಲವೊಂದು ಪಕ್ಷದ ನೀವು ಈಶ್ವರಪ್ಪನವ್ರಿಗೂ ನಿರಾಕರಣೆ ಮಾಡ್ತೀವಿ ಕೆಲವೊಂದು ಪಕ್ಷದ ಹೈಕಮಾಂಡ್ ನೋಡ್ರಿ ನಮ್ಗೂ ಸಂದರ್ಭ ಬಂದಾಗ ನಮ್ಗೆ ಮಂತ್ರಿ ಮಾಡಲ್ಲ ಅದು ಪಕ್ಷದ ನಿರ್ಣಯ ಸೋತನು ತಂದು ಇಲ್ಲಿ ಉಪಮುಖ್ಯಮಂತ್ರಿ ಮಾಡ್ಯಾರಲ್ಲ ಬಿಜೆಪಿ ಅವರು ಬೆಳಿಬೇಕು ಬಿಜೆಪಿ ಅಂತ ನಾನು ಲಕ್ಷ್ಮಣ ಸವದಿ ಅವರು ಮಾಡಿದ್ದಕ್ಕೆ ಇರೋದಿಲ್ಲ ಅಸಮಾಧಾನ ಎಲ್ಲಿ ವ್ಯಕ್ತಪಡಿಸಿಲ್ಲ ಇಲ್ಲಪ್ಪ ಲಕ್ಷ್ಮಣ ಸವದಿ ಅವರು ಬೆಳಿಲಿ ಅವರು ಒಬ್ಬ ಸಮುದಾಯದಾಗ ಬೆಳಿಲ್ಲ ಅಂತ ಭಾವನೆ ಇಟ್ಕೊಂಡು ನಾ ಎಲ್ಲೂ ಅಪಸ್ವರ ಯಾವ ಮಂತ್ರಿ ಮಂಡಲ ಆಗೋದು ಎಂದೂ ನಾನು ಕೆಪಾಸಿಟಿ ನೋಡಿದ್ರ ಇವ್ರಿಬ್ಬರಿಗೆ ತಾಕತ್ತೆ ಇತ್ತು ಆದರೂ ನಾ ಯಾವುದೋ ಆಸೆ ಮಾಡಿದ್ರು ಇವತ್ತು ನೀವು ಹೇಳಿದ್ರೆ ಮುಖ್ಯಮಂತ್ರಿ ನಾಗಿಲ್ಲ ನೋ ಯಾವುದೇ ಗೊಂದಲ ಈ ಚುನಾವಣೆ ನನಗೆ ಬೇಕಾಗಿತ್ತು ಮೀಸಲಾತಿ ಬೇಕಾಗಿತ್ತು ಸಿಕ್ತು ನಮಗೆ ಬೇಕಾಗಿತ್ತು ನನ್ನ ಮತಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅದನ್ನು ಬೊಮ್ಮಾಯರು ಸಾಕಷ್ಟು ದುಡ್ಡು ಹಾಕಿಕೊಟ್ರು ನನಗೆ ಬೇಕಾಗಿತ್ತು ಮುಂದಿನ ಸಲ ಬಿಜೆಪಿ ಸರ್ಕಾರ ಆಗಬೇಕು ಪ್ರಾಮಾಣಿಕ ಸರ್ಕಾರ ಬರಬೇಕು ಹಿಂದುತ್ವ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡಬೇಕು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಹಾಗೆ ಆ ಮಾಡೆಲ್ದಲ್ಲೇ ಕರ್ನಾಟಕದಲ್ಲಿ ಯಾಕಂದ್ರೆ ಹಿಂದೂಗಳ ಸುರಕ್ಷತೆಯೂ ಭಾಳ ದೊಡ್ಡ ಸವಾಲು ನಮ್ಮ ಮುಂದಿದೆ ಅದಕ್ಕೆ ನಾ ಹೋರಾಟ ಮಾಡಕತ್ತೀನಿ ಹೊರತು ನಾ ಯಾವುದೇ ಕಾಂಟೆಸ್ಟ್ ಅದಕ್ಕೂ ನಾನು ಯಾರ ಮನೆಗೂ ಹೋಗಲ್ಲ ಯಾರ ಕಾಲು ಮುಗೋದಿಲ್ಲ ನಾನು ಮಂತ್ರಿ ಮಾಡಂದೆಲ್ಲ ಲಾಬಿ ಮಾಡಿದ್ದೆ ಹೊರಗೆ ಹಾಕಿದ್ರು ಹೋಗಿದ್ದೆ ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿದ್ಮೇಲೆ ಏನ್ ಮಾಡಿ ಕೇಳಿ ನೀವೇ ಹೇಳ್ರಿ ಸಲಹೆ 6 ವರ್ಷ ಅಂತರೂ ಯಡಿಯೂರಪ್ಪನವ್ರದ್ದು ಅವತ್ತಿನ ವೈಭವ ನೋಡಿದ್ರೆ ಇನ್ನ 10 ವರ್ಷ ಇವರು ಯಡಿಯೂರಪ್ಪನವ್ರ ಕೈ ಬಿಜೆಪಿ ಇರ್ತಂತ ತಿರ್ತು ಮನೆ ಕೂತ್ ಏನ್ ಮಾಡ್ಬೇಕು ಕೇಳಿ ಜಗದೀಶ್ ಶೆಟ್ಟರ್ ಅದನ್ನೇ ಹೇಳ್ತಿದ್ರು ಸರ್ ಈಗ ನನ್ನ ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅದಕ್ಕೆ ಕಾಂಗ್ರೆಸ್ಗೆ ಹೋಗಿದ್ದೀನಿ ಅದರಿಂದ ದೊಡ್ಡ ಮಾರ ಗುಲಾಮ್ರಿ ನಾನು ಗುಲಾಮ್ ಇದ್ದೀನಿ ನನ್ನ ಬಿಜೆಪಿ ಅವ್ರು ಹೇಳ್ತಿದ್ರು ಗುಲಾಮ್ ಮಾತಾಡದಟ್ಟು ಮಾತಾಡಿದ್ರೆ ಜಿ ಉಜುರ್ ಅಂತಂದ್ರೆ ಬಿಜೆಪಿಯಲ್ಲಿ ಎಲ್ಲ ನಡೀತಿ ನಾ ಜಿ ಉಜುರ್ ಅಂದಿನ ನೀ 5 ವರ್ಷ ನಾ ಮುಟ್ರಿ ನನ್ನ ಸ್ಟೇಟ್ಮೆಂಟ್ ದಯಾಪರನಾದ ಅಂತ ನಾ ಮಂತ್ರಿ ಮಾಡಿರ್ತ ಎಲ್ಲರಂದಿನಿ ಸ್ವಾಭಿಮಾನ ಹಿಂಗಿರ್ಬೇಕು ಕೊಡ್ಲಿಲ್ಲ ಅಂದ್ರೆ ಏನಾಯ್ತು ಅವ್ರ ಮನೆ ಕೊಡ್ತೀನಿ ಅಂದಿದ್ರಲ್ರಿ ಅವ್ರ ಮಗರ್ ಕೊಡ್ತೀನಿ ಅಂದ್ರೆ ನೋಡ್ರಿ ಇವ್ರೆಲ್ಲ ಅನುಭವಿಸಾರಿಲ್ಲೋ ಏನ್ ಪ್ಲಾನ್ ಜಗದೀಶ್ ಶೆಟ್ಟರ್ ನಮ್ಮ ಆತ್ಮೀಯ ಮಿತ್ರ ಇದ್ರ ತಿಳ್ಕೊರಿ ಆಗ್ಬೇಕಂತ ಅಭ್ಯರ್ಥಿ ಇಲ್ಲ ನಾನು ಕಳೆದ ಸಲನೆ ನನ್ನ ಯೋಗ್ಯತೆ ನೋಡಿದ್ರೆ ವಾಜಪೇಯಿ ಸರ್ಕಾರದಲ್ಲೇ ನಾನು ಮಂತ್ರಿ ಕೇಂದ್ರ ಮಂತ್ರಿ ಒಳ್ಳೆ ಕೆಲಸ ಮಾಡಿದ ನಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಆದ್ರೆ ಎಂದೂ ನಮ್ಮ ಮುಖ್ಯಮಂತ್ರಿ ಸಲುವಾಗಿ ಮಂತ್ರಿ ಆಗ್ಲಿಕ್ಕೆ ಲಾಬಿ ಮಾಡಲಿಲ್ಲ ನಮ್ಮ ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದೆ ಮೀಸಲಾತಿಯನ್ನು ಕೊಡಿಸೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅದು ನನಗೆ ಆತ್ಮತೃಪ್ತಿ ಇದೆ ಪಕ್ಷ ಯಾರನ್ನೇ ಮುಖ್ಯಮಂತ್ರಿ ಮಾಡಿ ಅದಕ್ಕೆ ನಮ್ದು ಯಾವುದೂ ತೊಂದರೆ ಇಲ್ಲ ಪಕ್ಷ ಏನ್ ನಿರ್ಣಯ ತಗೋದ್ರೇಸ್ನಲ್ಲೇ ಇಲ್ರಿ ಅವಾಗ ಲಿಂಗಾಯತ್ ಮುಖ್ಯಮಂತ್ರಿ ಅಂತ ಶಬ್ದ ಬರುತ್ತೆ ಸರ್ ಯಾರು ಲಿಂಗಾಯತ್ ಮುಖ್ಯಮಂತ್ರಿ ನೋಡ್ರಿ ಸಹಜವಾಗಿನೇ ಬಿಜೆಪಿಗೆ ಒಂದು ಸಂಪ್ರದಾಯ ಮತದಾರದಾರ ಮೇಲೆ ಆ ಮತಗಳನ್ನ ಕಳ್ಕೊಳ್ಲಿಕ್ಕೆ ಬಿಜೆಪಿ ತಯಾರಿಲ್ಲ ಭಾರತೀಯ ಜನತಾ ಪಾರ್ಟಿ ಸುಮ್ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ಅದು ಇಲ್ಲೇ ಇಲ್ಲ ಪಾಪ ಅವರು ಸ್ಪಷ್ಟೀಕರಣ ಕೊಟ್ರು ಇನ್ನೂ ಅದನ್ನೇ ಓಡಿಸ್ತಾರೆ ಟ್ರೇಲರ್ ಆ ಟ್ರೇಲರ್ ಓಡಿಸೋದ್ರಾಗ ಏನು ಅರ್ಥಿಲ್ಲ ಕಾಂಗ್ರೆಸ್ನವರು ಏನು ಫೀಡ್ಬ್ಯಾಕ್ ಇರುವಂತ ಟ್ರೇಲರ್ ಕುಮಾರಸ್ವಾಮಿ ಅವ್ರು ಹೇಳೋದು ಇವ್ರು ಪ್ರಹ್ಲಾದ್ ಜೋಶಿಯವರು ಬಿ ಎಲ್ ಸಂತೋಷ್ ಅವ್ರು ಗೊತ್ತಂತಾರೆ ಕುಮಾರಸ್ವಾಮಿ ಅವ್ರಿಗೆ ಎದಕ್ಕೆ ಬೇಕು ಬಿಜೆಪಿಯೊಳಗೆ ಯಾರು ಆಗ್ತಾರ ಏನು ಆ ನಿಮ್ಮ ಮನೆಯವ್ರನ್ನೇ ಸುದ್ದಿಲ್ಲ ನಿಮ್ಮ ತಾಟದಾಗ ಒಂದು ದೊಡ್ಡ ಹೆಗ್ಗಣ ಬಿದ್ದೈತಿ ನಮ್ಮದ್ರಾಗ ನೊಣ ಬಿದ್ದದ ಬಗ್ಗೆ ಮಾತಾಡ್ತೀವಿ ಹಾ ಕುಮಾರಸ್ವಾಮಿ ಅವ್ರು ಎಂದರೆ ಲಿಂಗಾಯತರ ಬಗ್ಗೆ ಗೌರವ ಐತೆ ಜೈಚ್ ಪಟೇಲ್ ಕೂಡ ಹೆಂಗೆ ನಡ್ಕೊಂಡಾರೆ ಎಸ್ ಆರ್ ಬೊಮ್ಮಾಯಿ ಕೂಡ ಹೆಂಗೆ ನಡ್ಕೊಂಡಾರೆ ಹಾ ಯಾವ ಲಿಂಗಾಯತ್ ಲೀಡರ್ಗಳು ಉದ್ಧಾರ ಮಾಡ್ಯಾರಿ ಬಸವರಾಜ ಹೊರಟ್ಟಿ ಅವ್ರದ್ದು ಏನಾಯ್ತು ಪರಿಸ್ಥಿತಿ ನಾನು ಅಲ್ಲಿದ್ದೆ ಇವರು ಯಾರನ್ನೂ ಅವರು ಲಿಂಗಾಯತ್ರೂ ಲೈಕ್ ಮಾಡೋದಿಲ್ಲ ಕುರುಬ್ರು ಲೈಕ್ ಮಾಡೋದಿಲ್ಲ ದಲಿತರು ಮಾಡೋದು ಎಲ್ಲರ ಅಪೋಸ್ಟ್ ನಮ್ಗೆ ಈ ಸಿಎಂ ಇಬ್ಬರ ಮೇಲೆದ್ದಾರೆ ಚುನಾವಣೆ ಪ್ರಣಾಳಿಕೆ ಮನೆ ಬಿಡುಗಡೆ ಮಾಡಿದ್ರ ಕುಮಾರಸ್ವಾಮಿ ಮಾಡ್ತಾರ ಆ ಮಗ್ಲು ನಿಂತು ನೋಡ್ತಾರೆ ನಮ್ಮ ಸಿಎಂ ಇದ್ದ ಅಂದ್ರೆ ಪಾಪ ನಾಲ್ಕು ಸಂಖ್ಯೆ ಒಮ್ಮೆ ಹೇಳಿದ್ರು ದಲಿತರ ಮುಖ್ಯಮಂತ್ರಿ ಮಾಡ್ತೀನಿ ಒಮ್ಮೆ ಹೇಳಿದ್ರು ಮುಸ್ಲಿಮರು ಮಾಡ್ತೀನಿ ಈಗ ಇಲ್ಲ ಇವ್ರು ಯಾರೂ ಇಲ್ಲ ನಾನೇ ಆಗ್ತೇನೆ ಅಂತ ಅವರು ತಮ್ಮ ಕುಟುಂಬ ಬಿಟ್ಟರೆ ಅಂದು ಯಾವುದೂ ವಿಚಾರ ಮಾಡೋರಲ್ಲ ಕುಮಾರಸ್ವಾಮಿಯವರು ಈ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಪ್ರಸ್ತುತ ಸರ್ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟಿದ್ದೆ ನೋಡ್ತಾ ಬರುತ್ತೆ ಉತ್ತರ ಕನ್ನಡ ಭಾಗದಲ್ಲಿ ಯಾಕೆ ಹೊಡೆದು ಬಿಡುತ್ತೆ ಹೇಳಿದ್ರು ಜಗದೀಶ್ ಶೆಟ್ಟರ್
ರಾಜ್ಯಾಧ್ಯಕ್ಷ ಆಗ ನಾನೇ ಯಡಿಯೂರಪ್ಪ ವಿರುದ್ಧ ಹೋರಾಟ ಮಾಡುವ. ಅವ್ರು ಆಗ್ತಿದ್ದಿಲ್ಲ, ಅಧ್ಯಕ್ಷರೇ ಆಗ್ತಿದ್ದಿಲ್ಲ. ಯಡಿಯೂರಪ್ಪರು ನಮ್ಗೆ ಜಗಳ ಆಯ್ತು. ಯಡಿಯೂರಪ್ಪನವರು ಸದಾನಂದಗೌಡರು ಮಾಡ್ಬೇಕನ್ನೋರು, ನಾವು ಉತ್ತರ ಕರ್ನಾಟಕದವ್ರು ಎಲ್ಲ ಗಟ್ಟಿಯಾಗಿ ನಾನು ನಿಂತು ಗಲಾಟೆ ಮಾಡಿ ಜಗದೀಶ್ ಶೆಟ್ಟರ್ ಯಾಕಾಗಬಾರ್ದು, ಉತ್ತರ ಕರ್ನಾಟಕದವ್ರು ಯಾಕಾಗಬಾರ್ದು, ನೀವೊಬ್ಬರೇ ಲಿಂಗಾಯತ್ ನಾಯಕರತ್ತು, ಇಷ್ಟು ನಮಗೂ ಅವ್ರಿಗೆ ಘರ್ಷಣೆ ಆಗೈತೆ. ಘರ್ಷಣೆ ಭಾಳ ದೊಡ್ಡ ಪ್ರಮಾಣ ಆಗೈತೆ, ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಜಗದೀಶ್ ಶೆಟ್ಟರಿಗೆ ಪಕ್ಷ ಎಲ್ಲ ಕೊಟ್ಟೆ, ಜಗದೀಶ್ ಶೆಟ್ಟರಿಗೆ ಏನೂ ಕಡಿಮೆ. ಅದು ನೂರಕ್ಕೆ ನೂರಷ್ಟು ನಾವು ಅದನ್ನು 5 ವರ್ಷದಲ್ಲಿ ಈಡೇರಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡ್ತದೆ. ನಾವು ಕಾಂಗ್ರೆಸ್ನಂಗೆ ಗ್ಯಾರಂಟಿ ಕಾರ್ಡನ್ನು ಕೊಡೋದಿಲ್ಲ. ಗ್ಯಾರಂಟಿ ಕಾರ್ಡು ಇವತ್ತು ಕಾಂಗ್ರೆಸ್ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾರೆ ದೇಶದಲ್ಲಿ, ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು ಯಾವುಗಳನ್ನು ಈಡೇರಿಸಿಲ್ಲ. ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಈ ರೀತಿ ಕೇವಲ ಜನರಿಗೆ ಒಂದು ರೀತಿ ರಾಜ್ಯದ ಬೊಕ್ಕಸವನ್ನು ದಿವಾಳಿ ಮಾಡುವಂಥ ಗ್ಯಾರಂಟಿ ಕಾರ್ಡ್. ಅದರ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಹೇಳದಂತೆ ವಾರಂಟಿ ಮುಗಿದ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗೆ ಬೆಲೆ ಇಲ್ಲ, ಅದು ಎಕ್ಸ್ಪೈರ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಭಾರತೀಯ ಜನತಾ ಪಾರ್ಟಿ ಏನು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಳೆದ ಅವಧಿಯಲ್ಲಿ ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಏನು ಜನರಿಗೆ ನಾವು ಆಶ್ವಾಸನೆ ಕೊಟ್ಟಕ್ಕಿಂತ ಹೆಚ್ಚು 100ಕ್ಕೆ 150ರಷ್ಟು ಇವತ್ತು ಆಶ್ವಾಸನೆಗಳನ್ನು ನಾವು ಈಡೇರಿಸಿದ್ದೀವಿ. ವಿಶೇಷವಾಗಿ ನೀರಾವರಿ ಯೋಜನೆಗಳು, ಕೆರೆಂಡಿ ತೂರು ನೀರು ತುಂಬುವಂಥದ್ದು ಮತ್ತು ಅನೇಕ ಜನಪರ ಕೆಲಸಗಳು, ಗೋ ರಕ್ಷಣೆ ಮಾಡುವಂಥದ್ದು, ಈ ರೀತಿ ಅನೇಕ ನಮ್ಮ ಪ್ರಣಾಳಿಕೆಯನ್ನು ಮೀರಿ ಅನೇಕ ನಾವು ಅಭಿವೃದ್ಧಿಗಾಗಿ ಮತ್ತು ಯಾವ ಕೆಲಸ ನಾವು ಮಾಡಿ ಕರ್ನಾಟಕದಲ್ಲಿ ಎಲ್ಲ ಒಳ್ಳೆ ಗುಣಮಟ್ಟದ ಕೆಲಸ. As State of War Karnataka begins, a reminder, who is the true number one? The 5 big voices speak to us before all the others. From Chief Minister Bommai to Chief Challenger Siddaramaiah, from old war horse Yadurappa to Karnataka's Chanakya D. Shivakumar and Kingmaker Kumara Swami. When it's Karnataka, there's no competition. India's number one election channel.